ಹಾಯ್ ಹಲೋ ನಮಸ್ಕಾರ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರಾವ್ ನಿಮ್ಮೆಲ್ಲ ಲೈಂಗಿಕ ಸಮಸ್ಯೆಗಳಿಗೆ ಅನುಮಾನಗಳಿಗೆ ನಮ್ಮ ಕಾರ್ಯಕ್ರಮದಲ್ಲಿದೆ ಉತ್ತರ ಕಾರ್ಯಕ್ರಮವನ್ನು ನೇರವಾಗಿ ನಾನು ಆರಂಭ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರು ಹಾಗೂ ಲೈಂಗಿಕ ತಜ್ಞ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಡಾಕ್ಟರ್ ನಮಸ್ಕಾರ ನಮಸ್ತೆ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಒಂದು ಪತ್ರ ತಗೊಂಡಿದ್ದೀನಿ ಐವತ್ತೆರಡು ವರ್ಷದ ಪುರುಷರೊಬ್ರು ಒಂದು ವಿಶೇಷವಾದ ಸಮಸ್ಯೆಯಿಂದ ಬಳಲ್ತಾ ಇದಾರೆ ಪಪ್ಪ ಅವರು ಆ ಸಮಸ್ಯೆ ಬಗ್ಗೆ ಹೇಳ್ಕೊತಾರೆ ಇಲ್ಲಿ ತನಕ ಎಲ್ಲವೂ ಚೆನ್ನಾಗಿತ್ತು ನನ್ನ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಇತ್ತೀಚೆಗೆ ನನಗೆ ಮೂತ್ರ ತೊಂದರೆ ಉಂಟಾಗಿದೆ ಮೊದಲೆಲ್ಲ ನಾರ್ಮಲ್ ಆಗಿ ಹೋಗ್ತಾ ಇದ್ದಿದ್ದು ಇತ್ತೀಚೆಗೆ ರಾತ್ರಿನೇ ಒಂದು ಏಳು ಎಂಟು ಸರ್ತಿ ಹಗಲೊತ್ತಲೂ ಕೂಡ ಏಳೆಂಟು ಸರ್ತಿ ಹೋಗ್ತಾ ಇದ್ವಿ ಆಮೇಲೆ ಮೂತ್ರ ಮಾಡಿದಾಗ ಒಂಥರ ಇನ್ಕಂಪ್ಲೀಟ್ ಅನ್ಸುತ್ತೆ ನನಗೆ ಹೋಗಿದೆ ಉಳ್ಕೊಂಡಿದೆ ಉಳ್ಕೊಂಡಿದೆ ಅಂತ ಅನಿಸ್ತಾ ಇದು ನನಗೆ ಇದರಿಂದಾಗಿ ರಾತ್ರಿನೂ ನಿದ್ದೆ ಇಲ್ಲ ಆತಂಕ ಶುರುವಾಯ್ತು ಜೊತೆಗೆ ಇನ್ನೇನು ಮತ್ತೆ ಇವ್ರಿಗೆ ಹೋಗಬೇಕು ಹೋಗ್ಬೇಕು ಅನ್ನೋ ಒಂದು ಗೆ ನಿದ್ದೆನೂ ಬರ್ತದೆ ತುಂಬಾ ಸಮಸ್ಯೆಯಿಂದ ಬಳಲ್ಬಿಟ್ಟೆ ಜೊತೆಗೆ ನನ್ನ ಲೈಂಗಿಕ ಕ್ರಿಯೆ ಕೂಡ ಕುಂಠಿತವಾಗೋಯ್ತು ನಿಮಿರುವಿಕೆ ದೌರ್ ದೌರ್ಬಲ್ಯ ಅದೇನು ಆಸಕ್ತಿನೇ ಇಲ್ಲ ಅನ್ನೋ ರೀತಿ ಯೂರಾಲಜಿಸ್ಟ್ ನ ಸಂಪರ್ಕ ಸಂಪರ್ಕ ಮಾಡಿದಾಗ ಅವರು ಎಲ್ಲ ಪರೀಕ್ಷೆ ಮಾಡಿ ಸ್ಕ್ಯಾನಿಂಗ್ ಮಾಡಿ ಕೊನೆಗೆ ನಿಮಗೆ ಪ್ರಾಸ್ಟೆಟ್ ಎನ್ಲಾರ್ಜ್ ಆಗಿದೆ ಬಂತು ಸ್ಕ್ಯಾನಿಂಗ್ ಮಾಡಿದ್ದಾರೆ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಅಲ್ಲಿ ಪ್ರಾಸ್ಟೇಟ್ ಎಂಟ್ ಎನ್ಲಾರ್ಜ್ ಆಗಿದೆ ಅಂತ ಬಂತು ಅದಕ್ಕೆ ಅವರು ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಎರಡೆರಡು ಸಮಸ್ಯೆ ಒಂದು ಮೂತ್ರದ್ದು ಮತ್ತೊಂದು ಲೈಂಗಿಕ ಸಮಸ್ಯೆ ಎರಡೂ ಕೂಡ ಒಟ್ಟಿಗೆ ಬರ್ತಾ ಇತ್ತು ಇತ್ತೀಚೆಗೆ ನಾನು ಮೆಡಿಸಿನ್ಸ್ ಮಾತ್ರೆ ಗೀತ್ರ ಎಲ್ಲ ತಗೊಳಕ್ ಶುರು ಆದ್ಮೇಲೆ ಸ್ವಲ್ಪ ಈ ಯೂರಿನ್ ಪ್ರಾಬ್ಲಮ್ ಅಂತಕ್ಕಂಥ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಲೈಂಗಿಕ ಸಮಸ್ಯೆ ಮಾತ್ರ ಹಾಗೆ ಮುಂದುವರೆದಿದೆ ಎನ್ನೋದಕ್ಕಿಂತ ನೀವ್ ಹೇಳಿದ ಕರೆಕ್ಟ್ ಜಾಸ್ತಿ ಆಯ್ತು ಲೈಂಗಿಕ ಸಂಬಂಧ ಕಡಿಮೆ ಹಾಗಾದ್ರೆ ಈ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿದೆಯಲ್ಲ ಇದಕ್ಕೂ ನನ್ನ ಲೈಂಗಿಕ ಕ್ರಿಯೆ ಕುಂಠಿತವಾಗಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಇದಕ್ಕೇನಾದ್ರೂ ಟ್ರೀಟ್ಮೆಂಟ್ ತಗೋತಾ ಇರೋದ್ರಿಂದ ಅಡ್ಡ ಪರಿಣಾಮವಾಗಿ ನನ್ನ ಲೈಂಗಿಕ ಕ್ರಿಯೆ ಏನಿದು ಪ್ರಾಸ್ಟೇಟ್ ಎನ್ಲಾರ್ಜ್ ಅಂತಂದ್ರೆ ಇದು ಇದಕ್ಕೇನಾದ್ರು ಪರಿಹಾರ ಇದೆಯಾ ಟ್ರೀಟ್ಮೆಂಟ್ ಇದೆಯಾ ನನಗೆ ಎರಡು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಕೇಳ್ಕೊತಾರೆ ಅವರು ಒಂದ್ ಕಡೆ ಇದು ಆಗಬೇಕು ಮತ್ತೆ ನನ್ನ ಲೈಂಗಿಕ ಕ್ರಿಯೆಗಳು ಕೂಡ ಸಹಜ ಸ್ಥಿತಿಗೆ ಸರಿ ಹೋಗಬೇಕು ತರ ಟ್ರೀಟ್ಮೆಂಟ್ ಇದ್ಯಾ ನನಗೆ ತುಂಬಾ ಟೆನ್ಷನ್ ಆಗಿದೆ ಇದ್ರ ಬಗ್ಗೆ ಸವಿವರವನ್ನ ಕೊಡಬೇಕು ತಾವು ಅಂತಕ್ಕಂಥದ್ರ ಬಗ್ಗೆ ಪತ್ರವನ್ನ ಬರ್ಕೊಂಡಿದ್ದೀವಿ ಈ ಪತ್ರ ನೋಡಿದಿಕ್ಕೆ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ನಮ್ಮ ಕಾರ್ಯಕ್ರಮ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಮುಂಚೆ ನಮಗೆ ಬರ್ತಿದ್ದು ಅಸ್ತಮಾಚನ ಮಾಡ್ಕೊಳ್ತಾ ಇದೀನಿ ಸರಿ ಮಾಡ್ತೀನಿ ಏನ್ ಮಾಡೋದು ಇಲ್ಲ ಅಂದ್ರೆ ಬೇಗಔಟ್ ಆಗತ್ತ ಇತ್ತೀಚಿಗೆ ನಮಗೆ ಎಷ್ಟು ಕಡೆ ಮೆಡಿಕಲ್ ಐಎಮ್ ಡಿಸ್ಕಸ್ ಮಾಡ್ತಾ ನಮ್ಮ ಅವೇರ್ನೆಸ್ ಅಷ್ಟು ಇಂಪ್ರೂವ್ ಅಂದ್ರೆ ಜನಗಳು ಇತ್ತೀಚೆಗೆ ಬಾರಿ ಇಂಟೆಲಿಜೆಂಟ್ ಆಗಿ ಯಾವುದೇ ಮಾತ್ರ ಕೊಟ್ರು ನನಗೆ ಫಸ್ಟ್ ಕ್ವಶನ್ ಕೇಳೋದು ಹೆಂಗ್ ಗೊತ್ತಾ ಈ ಮಾತ್ರ ತಗೊಂಡ್ರೆ ಏನು ಅಡ್ಡಪರಿಣಾಮ ಇಲ್ವಾ ಸರ್ ಎಫೆಕ್ಟ್ ಇಲ್ವಾ ಸರ್ ಅಂದ್ರೆ ಅದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಇಟ್ಸ್ ಎ ಗುಡ್ ಸೈನ್ ಈಗ ಸಬ್ಜೆಕ್ಟ್ ಇಬ್ಬರ ನೋಡಿ ಇವ್ರದ್ದು ಮೈನ್ ಪ್ರಾಬ್ಲಮ್ ಇರೋದು ಯೂರಿನರಿ ಪ್ರಾಬ್ಲಮ್ ಹೌದು ಎರಡನೇ ಪ್ರಾಬ್ಲಮ್ ಸೆಕ್ಷಲ್ ಪ್ರಾಬ್ಲಮ್ ಹೌದು ಯೂರಿನರಿ ಪ್ರಾಬ್ಲಮ್ ಪ್ರೈಮರಿ ಪ್ರಾಬ್ಲಮ್ ಬಿಕಾಸ್ ಅದು ಯೂರಿನ್ ನೈಟ್ ಎಲ್ಲ ಎದ್ದೇಳ್ತಾ ಇರೋದ್ರಿಂದ ಅವರಿಗೆ ನಿದ್ದೆ ಇದಾಗ ಭಂಗ ಆಗಿದೆ ಲೈಫೇ ಚೇಂಜ್ ಆಗೋಯ್ತಲ್ಲ ಹೌದು ಸೊ ಅದರ ಜೊತೆಗೆ ಇದು ಲಿಂಕ್ ಆಗೋಯ್ತು ಅದಕ್ಕೆ ಅವರು ಯುರಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ರೆ ಅವರು ಸ್ಕ್ಯಾನಿಂಗ್ ಮಾಡಿಸಿ ಬಿ ಪಿ ಎಚ್ ಅಂತ ಹೇಳಿದ್ದಾರೆ ನೋಡಿದೆ ನಾನು ರಿಪೋರ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಕಲಿಸಿದಾರಲ್ಲ ಅದರಲ್ಲಿ ಏನಾಗಿದೆ ಈ ಪ್ರಾಸ್ಟೇಟ್ ಗ್ರಂಥಿ ಮೂವತ್ತೆರಡು ಗ್ರಾಮ್ ಅಷ್ಟು ಇನ್ಕ್ರೀಸ್ ಆಗಿದೆ ರಿಪೋರ್ಟ್ ನಲ್ಲಿ ನಾರ್ಮಲ್ ಶುಕ್ಲ ಗ್ರಂಥಿ ಪ್ರಾಸ್ಟೇಟ್ ಏನಿದೆ ಅದರದು ಸೈಜು ಹನ್ನೆರಡರಿಂದ ಹದಿನೆಂಟು ಸಿ ಸಿ ಅಥವಾ ಹನ್ನೆರಡರಿಂದ ಹದಿನೆಂಟು ಗ್ರಾಮ್ ಇರಬೇಕು ಟ್ವೆಲ್ ಟು ಏಯ್ಟೀನ್ ಸಿ ಸಿ ಅಥವಾ ಗ್ರಾಮ್ಸ್ ವೆಯ್ಟಲ್ಲಾದರೆ ಗ್ರಾಮ್ಸು ವಾಲ್ಯೂಮಲ್ಲಾದರೆ ಅಲ್ಲಾದರೆ ಸಿ ಸಿ ಹದಿನೆಂಟು ಸಿ ಸಿವರೆಗೂ ವರೆಗೂ ಇದ್ದಾಗ ಸರಾಗವಾಗಿ ಯೂರಿನ್ ಹೋಗ್ತಿರ್ತದೆ ಏನು ತೊಂದರೆ ಆಗೋದಿಲ್ಲ ಓಕೆ ಈ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಗಂಡಸರಲ್ಲಿ ಈ ಪ್ರಾಸ್ಟೇಟ್ ಗ್ರಂಥಿ ದಪ್ಪ ಆಗ್ತಾ ಹೋಗುತ್ತೆ ಮಹಿಳೆಯರಲ್ಲಿ ಹೇಗೆ ಯೂಟ್ರಸ್ ದಪ್ಪಾಗಿ ಫೈಬ್ರೈಡ್ ಆಗ್ಬಿಟ್ಟು ಫೈಬ್ರೈಡ್ ತೆಗೆದಾಕ್ಬಿಡ್ತಾರೆ ಅದೇ ಇದು ಅಂದ್ಕೊಳ್ಳಿ ಈಕ್ವಲೆಂಟ್ ಅವ್ರಿಗೆ ಯೂಟ್ರಸ್ ಪ್ರಾಬ್ಲಮ್ ಬರುತ್ತೆ ಇವ್ರಿಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಶೇಕಡ ಅರವತ್ತರಷ್ಟು ಪುರುಷರಿಗೆ ಒಂದು ಐವತ್ತೈದು ಅರವತ್ತು ದಾಟದ ಮೇಲೆ ಒಂದಲ್ಲ ಒಂದು ರೀತಿ ಪ್ರಾಸ್ಟೇಟ್ ಸಮಸ್ಯೆ ಶುರು ಆಗುತ್ತೆ ಓಕೆ ಅದರಲ್ಲಿ ಮೂರ್ ತರ ಪ್ರಾಸ್ಟೇಟ್ ಸಮಸ್ಯೆಗಳಿದೆ ಒಂದು ಪ್ರಾಸ್ಟೇಟ್ ಗಂತಿ ದಪ್ಪ ಆಗೋದು ಅಂದ್ರೆ ಏನು ಕ್ಯಾನ್ಸರ್ ಇಲ್ಲ ಸುಮ್ಮನೆ ದಪ್ಪ ಓಕೆ ಕ್ಯಾನ್ಸರ್ ಪ್ರಾಸ್ಟೆಟಿಕ್ ಎನ್ಲಾರ್ಜ್ ಬಿ ಪಿ ಎಚ್ ಅಂತ ಗ್ರಂಥಿ ದಪ್ಪಾಗಿದೆ ಆದರೆ ಕ್ಯಾನ್ಸರ್ ಅಥವಾ ಇನ್ಫೆಕ್ಷನ್ ಆಗಿಲ್ಲ ಇದು ಎರಡನೇದು ಪ್ರಾಸ್ಟೆಟಿಕ್ ಕ್ಯಾನ್ಸರ್ ಓಕೆ ಪುರುಷರಲ್ಲಿ ಕಾಮನೆಸ್ಟ್ ಕ್ಯಾನ್ಸರ್ ಬರೋದು ಪ್ರಾಸ್ಟೆಟಿಕ್ ಕ್ಯಾನ್ಸರ್ ಬರೋದು ಹೆಂಗಸರಲ್ಲಿ ಯೂಟ್ರೋಸ್ ಕ್ಯಾನ್ಸರ್ ಕ್ಯಾನ್ಸರು ಕಾಮನೆಸ್ಟು ಅದೇ ರೀತಿ ಪುರುಷರಲ್ಲಿ ಕೈ ಇದು ಓಕೆ ಇದು ಪ್ರಾಸ್ಟೆಟಿಕ್ ಕ್ಯಾನ್ಸರ್ ಎರಡನೇದು ಈ ಬಿನೈನ್ ಪ್ರಾಸ್ಟೆಟಿಕ್ ಎನ್ಲಾರ್ಮೆಂಟ್ ಆಗಿರೋದನ್ನ ಸರಿ ಟ್ರೀಟ್ ಮಾಡದೇ ಇದ್ರೆ ಒಂದಲ್ಲ ಒಂದ್ ದಿವಸರ್ ತರಗ ಆಗಬಹುದು ಮೂರನೇದು ಕ್ರಾನಿಕ್ ಪ್ರಾಸ್ಟೈಟಿಸ್ ಅಂತ ಅಂದ್ರೆ ಇನ್ಫೆಕ್ಷನ್ ಆಗೋದು ಪ್ರಾಸ್ಟೈಟ್ ಗ್ರಂಥಿನಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆಗಿಬಿಟ್ಟು ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ ಈ ಮೂರು ಮೇಜರ್ ಕಾಯಿಲೆಗಳು ಸಣ್ಣ ಪಟ್ಟ ಕಾಯಿಲೆಗಳು ಅದು ನಮ್ಮ ಈ ವ್ಯಾಪ್ತಿಗೆ ಬರೋದಿಲ್ಲ ಇದ್ರಲ್ಲಿ ಇವ್ರಿಗೆ ಆಗಿರೋದು ಬಿ ಪಿ ಎಚ್ ಬಿ ಪಿ ಎಚ್ ಆದಾಗ ಏನಾಗುತ್ತೆ ಆ ಮೂತ್ರ ನಳಿಕೆ ಇರುತ್ತದಲ್ಲ ಮೂತ್ರನಾಳ ಅದನ್ನ ಅಮುಕ್ ಬಿಡುತ್ತದೆ ಎರಡು ಕಡೆನು ಇಸಕ್ಬಿಟ್ಟು ಅದು ಆ ನಳಿಕೆನ ನೇರ ಮಾಡ್ಬಿಡುತ್ತೆ ಅವಾಗ ಏನಾಗುತ್ತೆ ಉಚ್ಚೆ ಹೋಯ್ತಿದ್ದಾಗ ಉಚ್ಚಪೂರ್ಣ ಬರಲ್ಲ ಒಂದ್ ಅರ್ಧ ಬಂದ್ ಮೇಲೆ ಸಮಾಧಾನ ಆಗುತ್ತೆ ನಿಲ್ಲಿಸ್ತಾರೆ ಮತ್ತೆ ಇನ್ನೊಂದು ಅರ್ಧ ಗಂಟೆಗೆ ತಿರ್ಗಾ ಇನ್ನು ಒಳಗಡೆ ಹಂಗೆ ಶೇಖರಣೆ ಆಗಿರುತ್ತೆ ಯುರಿನ್ ಪ್ರೊಡಕ್ಷನ್ ಸೇಮ್ ಇರುತ್ತೆ ಕಿಡ್ನಿಗಳು ದಿವ್ಸಕ್ಕೆ ಅಷ್ಟು ಮೂರಿಂದ ಐದು ಲೀಟರ್ ಪ್ರೊಡಕ್ಷನ್ ಮಾಡ್ತಿರ್ತವೆ ಅದೇ ಮಾಡ್ತಿರ್ತವೆ ಆದ್ರೆ ಅದು ಬರೋದು ಬರೀ ಇದರಲ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಬರ್ತಾ ಇರ್ತದೆ ಇ ಎಮ್ ಐತು ಈಗ ನೈಟ್ ಎದ್ದಾಗ ಹೋಗ್ತಾರೆ ಒಂದ್ ಇಪ್ಪತ್ ಮೂವತ್ ಸಿ ಸಿ ಹೋಗಿರ್ತಾರೆ ಇನ್ನೂ ಒಂದ್ ನೂರ್ ಸಿ ಸಿ ಒಳಗಡೆ ಇರುತ್ತೆ ಇನ್ನೊಂದ್ ಅರ್ಧ ಗಂಟೆಗೆ ತುಂಬ್ದಂಗ ಆಗುತ್ತೆ ಮತ್ತೆ ಹೋಗ್ತಾರೆ ಮತ್ತೆ ಅಂದ್ರೆ ಸಂಪೂರ್ಣ ಎಂಟಿ ಆಗೋದಿಲ್ಲ ಇದು ಶುಕ್ಲ ಗ್ರಂಥಿ ಪ್ರಾಸ್ಟೇಟ್ ಏನ್ ಮಾಡುತ್ತೆ ಯುರತ್ರಾನ ಬ್ಲಾಕ್ ಮಾಡಬಹುದು ಬ್ಲಾಕ್ ಮಾಡ್ತಾ ಪೂರ್ತಿ ಬ್ಲಾಕ್ ಮಾಡಲ್ಲ ಪೂರ್ತಿ ಬ್ಲಾಕ್ ಮಾಡೋದು ಎಮರ್ಜೆನ್ಸಿ ಆಪರೇಷನ್ ಆಗಿ ಮೇಲ್ಗಡೆ ಬ್ಲಾಡ್ರಿಗೆ ಕೆತ್ತಟರ್ ಹಾಕ್ ಬಿಟ್ಬಿಡ್ಬೇಕಾಗತ್ತೆ ಅಷ್ಟಾಗಿರಲ್ಲ ಬಟ್ ಇಂಟರ್ಮಿಟೆಂಟ್ ಆಗಿರುತ್ತೆ ಇದು ಅವ್ರಿಗೆರ ಸಮಸ್ಯೆ ಅದೇನಾಗುತ್ತೆ ಪ್ರಾಸ್ಟೇಟ್ ಎನ್ಲಾರ್ದಾದಾಗ ನಿಮಗೆ ಅಂತಂದ್ರೆ ಯಾವಾಗ ಯುರ ಬ್ಲಾಕ್ ಆಗಿ ಅವ್ರಿಗೆ ಸ್ಲೀಪ್ ಎಲ್ಲ ಡಿಸ್ಟರ್ಬ್ ಆಗಿ ಮನಸ್ಸೆಲ್ಲ ಈ ಕಡೆ ಹೋಯ್ತು ಸೈಕಾಲಜಿಕಲ್ ಈ ಮನುಷ್ಯನ ಒಂದು ಜ್ವರ ಬಂದ್ರು ಸೈಕಾಲಜಿಕಲ್ ಆಗ್ಬಿಡುತ್ತೆ ಆ ತರ ಆಗಿದೆ ಇಲ್ಲಿ ಇನ್ನೊಂದು ಬಹಳ ಸೂಕ್ಷ್ಮ ವಿಚಾರ ಬರೆದಿದ್ದಾರೆ ಯುರಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತೆಗೆದುಕೊಂಡೆ ಅವ್ರ ಮಾತ್ರೆ ಕೊಟ್ರು

ಇನ್ನೊಂದು ಅಡಿನರ್ಜಿಕ್ ಆಲ್ಫಾ ಒನ್ ಅಡ್ರಿನರ್ಜಿಕ್ ಬ್ಲಾಕರ್ಸ್ ಅಂತ ಅದರಲ್ಲಿ ಆಲ್ಫಕ್ಟೈಸ್ ಬ್ಲಾಕರ್ಸ್ ಬಂದು ಆ ಮಾತ್ರೆಗಳು ಕೊಟ್ಟಾಗ ಬಹಳ ಬೇಗ ಶ್ರಿಂಕ್ ಮಾಡ್ಬಿಡ್ತದೆ ವೆರಿ ಗುಡ್ ರಿಸಲ್ಟ್ಸ್ ಬಂದ್ಬಿಡುತ್ತೆ ಬಟ್ ಅಡ್ಡ ಪರಿಣಾಮ ಅಡ್ಡ ಪರಿಣಾಮ ಅದ್ರ ಬದಲು ಈ ಅಡಿನರ್ಜಿಕ್ ಬ್ಲಾಕರ್ಸನ್ನ ಕೊಟ್ಟರೆ ಪ್ರಾಸ್ಟೇಟ್ ಗ್ರಂಥಿನ ಚಿಕ್ಕದಾಗತ್ತೆ ಬಟ್ ಈ ಸೆಕ್ಶುಲ್ ಎಫೆಕ್ಟ್ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಸೆಕ್ಶುಲ್ ಎಫೆಕ್ಟ್ ಚೆನ್ನಾಗಿ ಅಂತ ಹೇಳ್ತಿಲ್ಲ ಗೊತ್ತಾಯ್ತು ಅದ್ರ ಪರಿಣಾಮ ಪರಿಣಾಮದ ಇಂಟೆನ್ಸಿಟಿ ಏನಿದೆ ಅದ ಅದರಿಂದ ಅವರಿಗೆ ಮಾತ್ರೆ ಅವರು ಯೂರಾಲಜಿಸ್ಟ್ ಹತ್ರ ಅವ್ರು ಮಾತಾಡಿ ನೆಕ್ಸ್ಟ್ ವಿಸಿಟ್ ನಲ್ಲಿ ಈ ಸಮಸ್ಯೆನ ಅವ್ರಿಗೆ ತಿಳಿಸಬೇಕು ಬಹುಶಃ ಇದನ್ನ ಅವ್ರ ಎತ್ತಿರೋದಿಲ್ಲ ಯೂರಾಲಜಿಸ್ಟ್ ಹತ್ರ ಹೋದಾಗ ಏನ್ ಮಾಡಿರ್ತಾರೆ ಯುರಿನರಿ ಪ್ರಾಬ್ಲಮ್ ಹೇಳ್ಕೊಂಡಿರ್ತಾರೆ ಅಥವಾ ಇದನ್ನ ಅಷ್ಟು ಸೀರಿಯಸ್ ಆಗಿ ಚರ್ಚೆ ಮಾಡಿರಲ್ಲ ಇದನ್ನ ಅವ್ರ ಗಮನಕ್ಕೆ ತಗೊಂಡ್ ಬಂದ್ರೆ ಆ ಮಾತ್ರ ಬದಲಾಯಿಸ್ತಾರೆ ಆ ಮಾತ್ರನ ಯಾಕ್ ಕೊಡ್ಬೇಕು ಅಂತಕ್ಕಂತ ಒಂದು ಪ್ರಶ್ನೆ ಬರ್ತದೆ ಡಾಕ್ಟರ್ ನಿಮ್ಮ ಹತ್ರ ನಾನು ಮಾತನಾಡ್ತೀನಿ ಒಂದು